ಇತ್ತೀಚಿನ ದಿನಗಳಲ್ಲಿ ಕೊಲೆಯ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದವೆ. ಇಲ್ಲೊಂದು ಕಡೆ ತಡ ರಾತ್ರಿ ವ್ಯಕ್ತಿಯನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ನಡೆದಿದೆ. ಎಲ್ಲಿ ಅಂತೀರಾ? ಈ ಕುರಿತಾದ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ದುಷ್ಕರ್ಮಿಗಳು ಈ ಕೃತ್ಯ ಮಾಡಲು ಮುಂದಾಗಿದ್ದಾರೆ. ಅಲ್ಲಿ 37 ವರ್ಷದ ಚರಣ್ ಕೊಲೆಯಾದ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ. ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ಟೆಕ್ಕಲ್ ರಸ್ತೆಯಲ್ಲಿರುವ ನಂದಿನಿ ಬಾರ್ ಬಳಿ ನಡೆದಂತಹ ಘಟನೆ. ಕೋಲಾರದ ಚೌಡೇಶ್ವರಿ ನಿವಾಸಿ ಚರಣ್. ಇನೋವಾ ಕಾರ್ನಲ್ಲಿ ಬಂದಿದ್ದ ದುಷ್ಕರ್ಮಿಗಳಿಂದ ಇದು ಕೃತ್ಯವೆಸಗಿರುವ ಘಟನೆ ಇದು. ಕೊಲೆಯಾದ ಕೊಲೆಗೆ ನಿಖರ ಮಾಹಿತಿ ಕೂಡ ತಿಳಿದು ಬಂದಿಲ್ಲ. ಆದರೆ ತಡರಾತ್ರಿಯಲ್ಲಿ ನಡೆದಿದೆ ಇದು ಘಟನೆ. ವ್ಯಕ್ತಿಯನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. 37 ವರ್ಷದ ಚರಣ್ ಕೊಲೆಯಾದ ವ್ಯಕ್ತಿ ಅಂತ ಹೇಳಲಾಗ್ತಿದೆ. ಸ್ಥಳಕ್ಕೆ ನಗರ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ತಡರಾತ್ರಿ ನಡೆದಿರುವ ಘಟನೆ ಇದು. ಏನೋ ಚಿಕ್ಕ ಪುಟ್ಟ ಏನಾದ್ರೂ ಮಾತುಗಳು ಬಂದಾಗ ಇವರು ಅದನ್ನ ಬಗೆಹರಿಸ್ಕೋಬಹುದಾಗಿತ್ತು. ಆದ್ರೆ ಕೊಲೆ ಮಾಡುವ ತನಕ ಹೋಗಿದ್ದಾರೆ ಅಂತಂದ್ರೆ ಏನೋ ಇನ್ನು ಹೆಚ್ಚಿನದಾಗಿ ಏನೋ ಅಲ್ಲಿ ಅವರಲ್ಲಿ ಬಂದಿರುವಂತಹ ವ್ಯತ್ಯಾಸ ಕೂಡ ಆಗಿರುತ್ತೆ ಮಾತಲ್ಲಿ. ಟೆಕ್ಕಲ್ ರಸ್ತೆಯಲ್ಲಿರುವ ನಂದಿನಿ ಬಾರ್ ಬಳಿ ಇದು ನಡೆದ ಘಟನೆ. ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. 37 ವರ್ಷದ ಕೊಲೆಯಾದ ವ್ಯಕ್ತಿ ಚರಣ್, ಕೋಲಾರದ ಚೌಡೇಶ್ವರಿ ನಿವಾಸಿ ಚರಣ್ ಆಗಿದ್ರು. ಆರೋಪಿಗಳಿಗಾಗಿ ಬಲೆ ಬೀಸಿರುವ ಪೊಲೀಸರು ಈ ಒಂದು ಸುದ್ದಿ ಕುರಿತಾಗಿ ಅಲ್ಲಿ ಸ್ಥಳಕ್ಕೆ ನಗರ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಯಾಕಾಗಿತ್ತು ಇದು ಅಂದ್ರೆ ಈ ಕೊಲೆ ಆಗುವಂತಹ ನಿಟ್ಟಿನಲ್ಲಿ ಇಷ್ಟರ ಮಟ್ಟಿಗೆ ಯಾಕೆ ಹೋಯ್ತು ಅನ್ನೋದು ಕೂಡ ಇನ್ನು ಇಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಈಗ ದೃಶ್ಯಗಳಲ್ಲಿ ಕಾಣಿಸ್ತಿದೆ, ತಡರಾತ್ರಿಯಲ್ಲಿ ಅಲ್ಲಿ ಕೊಲೆ ಆಗಿರುವ ಘಟನೆ ಕಾಣಿಸ್ತಿದೆ. ಕೊಲೆಯಾದ ವ್ಯಕ್ತಿ ಇವರು ಚರಣ್, 37 ವರ್ಷದ ವ್ಯಕ್ತಿ. ತಡರಾತ್ರಿಯಲ್ಲೇ ಇನೋವಾ ಕಾರ್ನಲ್ಲಿ ಬಂದಿದ್ದ ದುಷ್ಕರ್ಮಿಗಳಿಂದ ಇದು ಆಗಿರುವ ಒಂದು ಕೃತ್ಯ. ಎಸ್, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮೀಪತಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲಕ್ಷ್ಮೀಪತಿ, ಏನು ಇದು ತಡರಾತ್ರಿಯಲ್ಲೇ ಕೊಚ್ಚಿ ಕೊಲೆ ಮಾಡಿದ್ದಾರೆ, ಇದರ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದ್ರೆ? ತಡರಾತ್ರಿ ನಂದಿನಿ ಬಾರ್ ಅಂತ ಟೇಕಲ್ ರಸ್ತೆಯಲ್ಲಿ ನಂದಿನಿ ಬಾರ್ ಅಂತ ಇದೆ, ದಾರಿನಲ್ಲಿ ಕುಡಿದು ಪಾನಮತ್ತರಾಗಿದ್ದ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಇನ್ನೋವಾ ಕಾರ್ನಲ್ಲಿ ಬಂದು ಅವ್ರ ಮೇಲೆ ಏಕಾಏಕಿ ದಾಳಿ ಮಾಡಿ ಅವರನ್ನ ಹತ್ಯೆ ಆಗಿದ್ದಾರೆ. ಅಲ್ಲ, ಯಾವ ಉದ್ದೇಶಕ್ಕೆ ಆಗಿರ್ಬೋದು ಅಂತ? ಅಕ್ರಮ ಸಂಬಂಧದ ವಾಸನೆ ಅಂತ ನಮ್ಗೆ ತಿಳಿದು ಬರ್ತಾ ಇದೆ. ಮೃತ ಚರಣ್ ರವರು ಆರೋಪಿಗಳಲ್ಲೊಬ್ಬರಾದ ಒಬ್ಬ ವ್ಯಕ್ತಿಯ ಪತ್ನಿಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದು, ಆ ದ್ವೇಷದ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಒಬ್ಬ ಗುಂಪು ಕಟ್ಕೊಂಡು ಬಂದು ಚರಣ್ ಅವರನ್ನ ಹತ್ಯೆ ಮಾಡಿದ್ದಾನೆ. ಇದು ತನಿಖೆಯಿಂದ ಹೊರಬರಬೇಕಾಗಿದೆ. ಓಕೆ, ಎಷ್ಟು ಜನ ಇದರಲ್ಲಿ ಭಾಗಿಯಾಗಿದ್ದಾರೆ ಆರೋಪಿಗಳು? ಆರು ಜನ ಆರೋಪಿಗಳು. ಓಕೆ, ಧನ್ಯವಾದಗಳು ಲಕ್ಷ್ಮೀಪತಿ ಅವರೇ ತಮ್ಮ ಮಾಹಿತಿಗೆ. ಎಸ್, ಈಗ ಇವರು ಕೂಡ ಹೇಳ್ತಾ ಇದ್ರು ಅಲ್ಲಿ ಒಂದು ಅಕ್ರಮ ಒಂದು ವಿಷಯವಾಗಿ ಇವರನ್ನ ತಡರಾತ್ರಿಯಲ್ಲಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರು. ನಮ್ಮ ಪ್ರತಿನಿಧಿ ಕೂಡ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಮಾರಕಾಸ್ತ್ರಗಳಿಂದ ಇವರು ಕೊಚ್ಚಿ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. ಚಲೋ